ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 15 ಪೇಜ್ ನಂಬರ್ 209. ವಿಷಯ ಲೋಲುಪ್ತ ಅಥವಾ ನೀತಿಭ್ರಷ್ಟ ಮನಸ್ಸು. ತನ್ನ ನೆರೆಯವರನ್ನು ತನ್ನಂತೆಯೇ ಪ್ರೀತಿಸದೆ ಸದಾ ಸ್ವಾರ್ಥಿಗಳು ಸುಲುಕೊಳ್ಳುವವರು ಆಗಿದ್ದು ಹಲವೊಮ್ಮೆ ಬೇರೆಯವರ ವಸ್ತುಗಳನ್ನು ತನಗಾಗಿ ಪಡಕೊಳ್ಳಲು ಹಿಂಸೆಗೂ ಕೊಲೆಗೂ ಸಹ ಕಾರಣರಾಗುತ್ತಾರೆ. ಹೇಗೆ ಅನ್ವಯಿಸಿಕೊಂಡರೋ ಸ್ವಾರ್ಥದ ತತ್ವವು ಯಾವಾಗಲೂ ಒಂದೇ ಹುಟ್ಟಿನ ವಿದ್ಯಾಭ್ಯಾಸ ಮತ್ತು ಆಸುಪಾಸಿನ ಸಂದರ್ಭಗಳಲ್ಲಿ ನಿಯಂತ್ರಿಸದ ಹೊರತು ಸ್ವಾರ್ಥಿ ತತ್ವವು ಯಾವಾಗಲೂ ಒಂದೇ ಸಮಾನ ಆಗಿರುತ್ತದೆ. ಪ್ರಪಂಚದ ಪ್ರತಿಯೊಂದು ಯುಗದಲ್ಲಿಯೂ ಹಾಗೆಯೇ ಇದೆ, ಹಾಗೆಯೇ ಇರುತ್ತದೆ. ಅದು ಮನಸ್ಸಿನ ಕಬ್ಬಿಣದ ಆಡಳಿತದಲ್ಲಿ ಶಕ್ತಿಯಿಂದಲ್ಲ ಅಥವಾ ಅತ್ಯಾಶೆಯಿಂದಲ್ಲ, ಪ್ರೀತಿಯಿಂದ ಮತ್ತು ಯಾವುದು ಸರಿ ಎಂದು ನಿರ್ಧರಿಸುವ ತನಕ ಹಾಗೆಯೇ ಇರುತ್ತದೆ. ನಂತರ ಮತ್ತು ಎಲ್ಲರೂ ನೀತಿವಂತಿಕೆಯ ಮತ್ತು ಪ್ರೀತಿಯ ನಿಯಮದ ಉನ್ನತ ಪ್ರಯೋಜನಗಳನ್ನು ಆ ಸ್ವಾರ್ಥ ಮತ್ತು ಬಲದೊಂದಿಗೆ ಹೋಲಿಸುವವರಾಗಿ ಕಲಿಯುವ ಅವಕಾಶಗಳನ್ನು ಜಾರಿಗೊಳಿಸುತ್ತದೆ. ಸತ್ಯದ ನೀತಿವಂತಿಕೆಯ ಸೂರ್ಯ ಪ್ರಕಾಶದ ಪ್ರಭಾವದಲ್ಲಿ ಮಾನವನ ಸ್ವಾರ್ಥ ಕಲ್ಲು ಹೃದಯವು ಪುನಃ ದೇವರು ತುಂಬ ಒಳ್ಳೆಯದು ಎಂಬಂತೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಒಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ದಯಪಾಲಿಸುವೆನು. EHKL 36:26 ಎಂದು ಉಚ್ಚರಿಸಿದಂತೆ ಮತ್ತೊಮ್ಮೆ ಆಗುತ್ತದೆ. ಹಿಂದಿರುಗಿ ನೋಡುವಾಗ ದೇವರಂತಹ ಪ್ರೀತಿ ಮತ್ತು ಕರುಣೆಯು ಹೇಗೆ ಕಠಿಣವಾದ ಸ್ವಾರ್ಥ ಸ್ವಭಾವಕ್ಕೆ ಬದಲಾವಣೆಯಾಯಿತೆಂಬುದನ್ನು ನಾವು ಯಾವ ಕಷ್ಟವೂ ಇಲ್ಲದೆ ನೋಡಬಹುದು. ಮಾನವನು ಅವಿದ್ಯತೆಯ ದೆಸೆಯಿಂದ ಆತ್ಮಿಕ ದೈವಿಕ ಅನುಗ್ರಹಗಳನ್ನು ಕಳೆದುಕೊಂಡು ತನ್ನ ಏದೇನ್ ಜನ್ಮಭೂಮಿಯಿಂದ ಗಡಿಪಾರು ಮಾಡಿದ ತಕ್ಷಣ ಸ್ವಾರ್ಥತೆಯನ್ನು ಉತ್ತೇಜಿಸುವ ಸಂದರ್ಭಗಳು ಎದುರಾದವು. ಅಲ್ಲಿ ಏದೇನ್ನಲ್ಲಿ ಅವನ ಪ್ರತಿಯೊಂದು ಅಗತ್ಯತೆಗಳನ್ನು ಉದಾರವಾಗಿ ಪೂರೈಸಲಾಗುತ್ತಿತ್ತು. ದಂಡನೆಗೆ ಒಳಗಾದ ನಮ್ಮ ಆದಿ ಪೋಷಕರು ಆಚೆ ಹೋಗಿ ಜೀವನದ ಹೋರಾಟವನ್ನು ಪ್ರಾರಂಭಿಸಿದಾಗ, ತಮ್ಮ ಅಸ್ತಿತ್ವವನ್ನು ಮುಂದುವರಿಸಲು ಬಯಸಿದಾಗ ಅವರುಗಳು ಆ ಕ್ಷಣಗಳಲ್ಲಿ ಮುಳ್ಳು ಮತ್ತು ಕಾಡು ಗಿಡಗಳನ್ನು ತತ್ತೂರಿಯನ್ನು ಮತ್ತು ಬಂಜರು ಭೂಮಿಯನ್ನು ಸಂಧಿಸಬೇಕಾಯಿತು. ಇದರೊಂದಿಗೆ ಕಾದಾಡುತ್ತಾ ಅವರು ದೇವರು ತಿಳಿಸಿದಂತೆ ಆಯಾಸವನ್ನು ಅನುಭವಿಸುವಾಗ ದಣಿವು ಮತ್ತು ಮುಖದ ಬೆವರುವಿಕೆಯನ್ನು ಉಂಟು ಮಾಡಿತು. ಕ್ರಮೇಣವಾಗಿ ಮಾನಸಿಕ ಮತ್ತು ನೈತಿಕ ಗುಣಗಳು ಅಭ್ಯಾಸದ ಕೊರತೆಯಿಂದ ಕುಂಠಿತಗೊಳ್ಳಲು ಪ್ರಾರಂಭಿಸಿದವು. ಅದೇ ಸಮಯದಲ್ಲಿ ಕ್ಷೀಣ ಸ್ವಭಾವಗಳು ನಿರಂತರವಾದ ಅಭ್ಯಾಸದಿಂದ ಹೆಚ್ಚಿನ ವ್ಯಾಪ್ತಿಯಲ್ಲಿ ಉಳ್ಕೊಂಡವು. ಪೋಷಣ ಶಕ್ತಿಯು ಜೀವನಧಾರದ ಪ್ರಧಾನ ಗುರಿಯೂ ಆಸಕ್ತಿಯೂ ಆಯಿತು ಮತ್ತು ಅದರ ದುಡಿಮೆಯ ವೆಚ್ಚವು ಇತರ ಎಲ್ಲ ಆಸ್ತಿಗಳನ್ನು ಅಂದಾಜು ಮಾಡುವ ಮಾನದಂಡವಾಯಿತು ಮತ್ತು ದನಪಿಚಾಚಿಯು ಮಾನವನ ದಣಿಯಾಯಿತು. ಅಂತಹ ಪರಿಸ್ಥಿತಿಯ ಅಡಿಯಲ್ಲಿ ಮಾನವ ಕುಲವು ಸ್ವಾರ್ಥಿಯೂ ಆಗಿ ಪ್ರತಿಯೊಬ್ಬರೂ ಹೆಚ್ಚಿನದಕ್ಕಾಗಿ ಧನಲೋಭದ ಆವೃತ್ತಿಗೆ ಒಳಗಾಗದೆ ಎಂದು ಆಶ್ಚರ್ಯಪಡಬಹುದೇ? ಮೊದಲು ಅಗತ್ಯತೆಗಳಿಗಾಗಿಯೂ, ಎರಡನೆಯದಾಗಿ ಧನಪಿಚಾಚಿಯ ಮೂಲಕ ಕೂಡಿಸಲಾದ ಐಷಾರಾಮಿ ಮತ್ತು ಗೌರವವು ಇದೊಂದು ಸ್ವಾಭಾವಿಕ ಪ್ರವೃತ್ತಿಯಾಗಿದ್ದು ಸೈತಾನನು ಇದರ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವವನಾಗಿದ್ದಾನೆ. ಹಿಂದಿನ ಯುಗಗಳಲ್ಲಿ ವಿವಿಧ ಪ್ರಭಾವಗಳ ಅಡಿಯಲ್ಲಿ ಬೇರೆಯವರೊಡನೆ ಅಜ್ಞಾನ, ಜನಾಂಗಗಳ ಪೂರ್ವಗ್ರಹ ಮತ್ತು ರಾಷ್ಟ್ರೀಯ ಹೆಮ್ಮೆಯೊಡನೆ ಲೋಕದ ಮಹಾಸಂಪತ್ತು ಸಾಮಾನ್ಯವಾಗಿ ಆಳ್ವಿಕೆ ಮಾಡುವ ಕೆಲವೇ ಕೆಲವರ ಕೈಯಲ್ಲಿ ಮಾತ್ರವೇ ಇರುತ್ತಿತ್ತು ಮತ್ತು ಯಾರಿಗೆ ಜನಸಾಮಾನ್ಯರು ಗುಲಾಮಿ ವಿಧೇಯತೆಯನ್ನು ತೋರುತ್ತಿದ್ದರೋ ಅವರ ರಾಷ್ಟ್ರೀಯ ಪ್ರತಿನಿಧಿಗಳಿಗೆ ತೋರಿಸುವಂತೆ ಐಶ್ವರ್ಯದಲ್ಲಿ ಅವರು ಗರ್ವ ಪಡುತ್ತಿದ್ದರು ಮತ್ತು ಪ್ರತಿನಿಧ್ಯವಾಗಿ ಅವರ ಸ್ವಂತದ್ದು ಎಂಬಂತೆ ಆಸಕ್ತಿ ಉಳ್ಳವರಾಗಿದ್ದರು. ಆದರೆ ಯಹೋವನು ಲೋಕವನ್ನು ಮೆಸ್ಸಿಯನ ಕೈಯಿಂದ ಪುನರ್ವಶಗೊಳಿಸಿ ಜಗತ್ತನ್ನು ಆಶೀರ್ವದಿಸುವ ಮೂಲಕ ಕಾಲವು ಸಮೀಪವಾಗುತ್ತಿದ್ದಂತೆ ಆಧುನಿಕ ಸೌಲಭ್ಯಗಳಿಗಿಂತ ಮತ್ತು ಅನ್ವೇಷಣೆಗಳ ಮೂಲಕ ಅವರ ಅಜ್ಞಾನದ ಮತ್ತು ಮೂಢನಂಬಿಕೆಯ ಮುಸುಕನ್ನು ಎತ್ತಲು ಪ್ರಾರಂಭಿಸಿದನು. ಇದರೊಂದಿಗೆ ಜನರ ಸಾಮಾನ್ಯ ಅಬುದ್ಧೇಯವು ಉಂಟಾಗಿ ಮೇಲತ್ತುಕೆಯು ಮತ್ತು ಭೂಲೋಕದ ಅರಸುಗಳ ಅಧಿಕಾರವು ಕುಂಠಿತವಾಗುವುದು ಪ್ರಾರಂಭವಾಯಿತು. ಇನ್ನು ಲೋಕದ ಐಶ್ವರ್ಯವು ಅದರ ಅರಸರುಗಳ ಕೈಯಲ್ಲಿ ಇಲ್ಲ, ಆದರೆ ಮುಖ್ಯವಾಗಿ ಜನರ ಬಳಿಯಲ್ಲಿದೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ